ಮೋಸವನ್ನು ಮೋಸದಿಂದ ಗೆಲ್ಲಬಹುದು, ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬಹುದು, ಸ್ನೇಹವನ್ನು ಸ್ನೇಹದಿಂದ ಸಂಪಾದಿಸಬಹುದು. ಆದರೆ ನೆನಪನ್ನು ನೆನಪಿನಿಂದ, ದ್ವೇಷವನ್ನು ದ್ವೇಷದಿಂದ, ವಿರಹವನ್ನು ವಿರಹದಿಂದ ಮರೆಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಪ್ರೀತಿಯನ್ನು ಪ್ರೀತಿಯಿಂದನೇ ಪಡೆಯಬೇಕು. ಸೈಕಾಲಜಿ ಪ್ರಕಾರ ನಿಮ್ಮನ್ನು ಮನಸ್ಸಿನಿಂದ ಯಾರು ನಿಜವಾಗಿ ಪ್ರೀತಿಸುತ್ತಾರೋ ಅವರು ನಿಮ್ಮ ಮೇಲೆ ಅತಿ ಹೆಚ್ಚು ಕೋಪ ಮಾಡಿಕೊಳ್ಳುತ್ತಾರೆ. ಆದರೆ ಅತಿ ಹೆಚ್ಚು ನಿಮ್ಮೊಂದಿಗೆ ಕೋಪ ಮಾಡಿಕೊಂಡೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಬೇಗ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಅಷ್ಟೇ ಬೇಗ ಮರೆತು ಬಿಡುತ್ತಾರೆ ಕೂಡ. ಯಾವ ವ್ಯಕ್ತಿ ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆ ಯಾವಾಗಲೂ ನಿಂತು ನಿಮ್ಮ ಬೆನ್ನೆಲುಬಾಗಿ ನಿಮ್ಮನ್ನು ಬಿಟ್ಟಿರೋಕ್ಕಾಗದೆ ಒತ್ತಾಡ್ತಾ ಇರ್ತಾರೋ ಅವರ ಜೊತೆ ನಿಮ್ಮ ಸಂಬಂಧ ತುಂಬ ಆಳವಾಗಿದೆ ಅಂತ ಅರ್ಥ. ಒಂದು ರಿಸರ್ಚ್ ಹೇಳುತ್ತೆ, ಕೆಲವೊಂದು ಸಲ ನಿಮ್ಮ ಪ್ರೀತಿ ಪಾತ್ರರೊಡನೆ ಜಗಳ ಆಡಿ ದೂರಾದರೆ ಆಗ ನಿಮಗೆ ತಿಳಿಯುತ್ತೆ ಅವರೇ ನಿಜವಾದ ಸಂಬಂಧ ಏನು ಅಂತ. ನೀವು ಅವರನ್ನು ಅವರು ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಅಂದುಕೊಳ್ಳಿ, ಆಗ ನಿಮ್ಮ ಸಂಬಂಧ ಶಾಶ್ವತವಾಗಿ ಗಟ್ಟಿಯಾಗಿದೆ ಅಂತ ತಿಳ್ಕೊಳ್ಳಿ. ಅಂತಹ ಸಂಬಂಧ ಮುರಿಯೋದಿರಲಿ, ಬದಲಾಗಿ ಇನ್ನೂ ಹೆಚ್ಚು ಗಟ್ಟಿಯಾಗುತ್ತಾನೇ ಹೋಗುತ್ತೆ. ಅದಕ್ಕಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳ ಕೂಡ ಆಗುತ್ತೆ. ತಕ್ಷಣ ಕೋಪ ಮಾಡಿಕೊಂಡು ಅಷ್ಟರಲ್ಲಿ ಕ್ಷಮೆ ಕೇಳುವವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಯಾಕೆ ಅಂದರೆ ಆ ಕ್ಷಮೆಯ ಹಿಂದೆ ಯಾವುದೇ ಕಲ್ಮಶವಿಲ್ಲದ ಮನಸ್ಸು ಅಡಗಿರುತ್ತೆ. ಆ ಕ್ಷಣದಲ್ಲಿ ಅವರು ಅನಿಸಿದ್ದನ್ನು ಹೇಳಿಬಿಡುತ್ತಾರೆ, ಅದು ತಪ್ಪು ಅಂತ ತಿಳಿದು ತಕ್ಷಣ ಪಶ್ಚಾತ್ತಾಪ ಪಡುತ್ತಾರೆ. ಯಾವುದೇ ಆಗಲಿ, ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲ ಅಂದ ಮೇಲೆ ಅದನ್ನು ಪಡೆದುಕೊಳ್ಳುವ ಮನಸ್ಸು ಕೂಡ ಮಾಡಬಾರದು. ಸೈಕಾಲಜಿ ಪ್ರಕಾರ ನಾವು ಯಾವ ವ್ಯಕ್ತಿಯ ಬಗ್ಗೆ ತುಂಬ ಯೋಚನೆ ಮಾಡುತ್ತೇವೆ ಅದೇ ಸಮಯದಲ್ಲಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಹೆಚ್ಚಾಗಿ ಯೋಚನೆ ಮಾಡುತ್ತಾರೆ. ಜೀವನವೇ ಒಂದು ವಿಶಾಲವಾದ ಸರೋವರ. ನೀವು ಆ ಸರೋವರದಲ್ಲಿ ಒಂದು ಪುಟ್ಟ ಮೀನು. ನೀವು ಬಯಸದೆ ವ್ಯಕ್ತಿಯ ಪ್ರೀತಿಯೇ ನಿಮಗೆ ಸಿಗದ ಮೇಲೆ ಆ ಸರೋವರದಲ್ಲಿ ನೀವು ಹೇಗೆ ಅಂತ ಬದುಕೋದಕ್ಕೆ ಸಾಧ್ಯ? ಮನೋವಿಜ್ಞಾನದ ಪ್ರಕಾರ ನೀರು ಎಷ್ಟು ಬಿಸಿಯಾಗಿ ಕುದಿಯುತ್ತಿದ್ದರೂ ಅದು ಹತ್ತಿ ಉರಿಯುತ್ತಿರುವ ಬೆಂಕಿಯನ್ನು ಆರಿಸಬಲ್ಲದು. ಅದೇ ರೀತಿ ನೀನು ಒಬ್ಬರ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡರೂ ಕೊನೆಗೆ ನಿಮ್ಮನ್ನು ಮನ್ನಿಸಿ ನಿಮ್ಮನ್ನು ಮುದ್ದಾಡುತ್ತಾರೆ ಎಂಬುದು ಅಷ್ಟೇ ಸತ್ಯ. ಅದುವೇ ನಿಜವಾದ ಪ್ರೀತಿ ಆಗಿರುತ್ತೆ. ಎಲ್ಲಿ ಕೋಪವಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಎಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾರೋ ಅಲ್ಲಿ ನಿಜವಾದ ಪ್ರೀತಿ ಕಾಳಜಿ ಇರುತ್ತೆ. ಮನೋವಿಜ್ಞಾನದ ಪ್ರಕಾರ ಪ್ರೀತಿ ಮುಂಜಾನೆ ಪ್ರಾರಂಭವಾಗಿ ಮುಸ್ಸಂಜೆಗೆ ಕೊನೆಯಾಗುವುದಿಲ್ಲ. ಪ್ರೀತಿ ಬೇಡದಿರುವಾಗ ಪ್ರಾರಂಭವಾಗಿ ಬೇಕಾದಾಗ ಮುಕ್ತಾಯವಾಗುತ್ತೆ. ಸೈಕಾಲಜಿ ಪ್ರಕಾರ ನೀವು ಪ್ರೀತಿಯಲ್ಲಿ ಬಿದ್ದಿದ್ದೇ ಆದಲ್ಲಿ ನೀವು ಈ ಪ್ರಪಂಚದಲ್ಲಿ ಅತ್ಯಂತ ಸಂತುಷ್ಟ ವ್ಯಕ್ತಿಯಲ್ಲಿ ಒಬ್ಬರು. ನೀವು ಪರಸ್ಪರರನ್ನು ನಗುವಿನೊಂದಿಗೆ ಭೇಟಿಯಾಗಿ, ಯಾಕೆ ಅಂದರೆ ನಗು ಪ್ರೀತಿಯ ಪ್ರಾರಂಭವಾಗಿರುತ್ತೆ. ಸೈಕಾಲಜಿ ಪ್ರಕಾರ ನೀವು ಪ್ರೀತಿಯಲ್ಲಿ ಬಿದ್ದಿದ್ದೇ ಆದಲ್ಲಿ ನೀವು ಈ ಪ್ರಪಂಚದಲ್ಲಿ ಅತ್ಯಂತ ಸಂತುಷ್ಟ ವ್ಯಕ್ತಿಯಲ್ಲಿ ಒಬ್ಬರು. ನೀವು ಪರಸ್ಪರರನ್ನು ನಗುವಿನೊಂದಿಗೆ ಭೇಟಿಯಾಗಿ, ಯಾಕೆ ಅಂದರೆ ನಗು ಪ್ರೀತಿಯ ಪ್ರಾರಂಭವಾಗಿರುತ್ತೆ. ಸಮುದ್ರದಲ್ಲಿ ಕಳೆದು ಹೋದ ಮುತ್ತು ಹುಡುಕಿದರೆ ಸಿಗಬಹುದೇನು? ಆದರೆ ಕಣ್ಣೀರಿನಲ್ಲಿ ಕಳೆದು ಹೋದ ಪ್ರೀತಿ ಎಂಬ ಮುತ್ತು ಸಾಯೋ ತನಕ ಹುಡುಕಿದರೂ ಅದು ಮತ್ತೆ ಎಂದಿಗೂ ಮರಳಿ ಸಿಗುವುದಿಲ್ಲ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ನಿಮಗೆ ತಲುಪುತ್ತೆ. ನಮಸ್ಕಾರ, ಶುಭ ದಿನ, ಶುಭವಾಗಲಿ.